ನನ್ನ ಹೆಸರು ಮೇಘನ. ನಾನು ಕೆ ಪಿ ಎಸ್ ಮಂಡಿಕಲ್ಲಿಂದ ಓದಿ ಅಲ್ಲಿ ನಾನು ಫಸ್ಟು ವಾರಕ್ಕೊಂದ್ಸಲ ಟೆಸ್ಟ್ ಕೊಡ್ತಾಯಿದ್ರು. ಅಲ್ಲಿಂದ ನಾನು ಸೆಲೆಕ್ಟ್ ಆದೆ. ಸೆಲೆಕ್ಟ್ ಆಗಿ ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲೊಂಥರ ಚೆನ್ನಾಗಿತ್ತು. ಅಲ್ಲೆಲ್ಲನೂ ಏನು ನಮಗೆ ಆರಾಮ್ಸೇ ಇತ್ತು, ಚೆನ್ನಾಗಿತ್ತು. ಅವ್ರು ಯಾವ ನಮಗೇನು ಬೇಕೋ ಅದೆಲ್ಲನೂ ಹೇಳ್ಕೊಡ್ತಾಯಿದ್ರು. ನಮಗೆ ಗೊತ್ತಿಲ್ಲದಿದ್ದೆಲ್ಲನೂ ಆಲ್ಮೋಸ್ಟ್ ಎಲ್ಲ ತಿಳಿಸಿದ್ರು. ಮತ್ತು ನಮಗೀಗ ಈಗ ಸ್ವಲ್ಪ ಕಡಿಮೆ ಬಂದಿರ್ಬೋದು, ನೆಕ್ಸ್ಟಿಂದ ಮುಂದಿನ ವರ್ಷದಿಂದ ಎಲ್ಲನೂ ಚೆನ್ನಾಗೇ ಇರುತ್ತೆ ಎಲ್ಲ ಮಕ್ಳಿಗೂ. ನಮಗೆ ಫಸ್ಟು ಅಂತ ಸ್ವಲ್ಪ ಭಯ ಆಗಿತ್ತು, ಈ ಮುಂದಿನ ವರ್ಷದಿಂದ ಸರೋಗ್ಬಿಡುತ್ತೆ ಮಾಮೂಲಿ ಹೋದ ವರ್ಷ ಹೋಗಿದ್ರು ಅಂತ. ಮುಂದಿನ ವರ್ಷದಿಂದ ಮಾರ್ಕ್ಸು 600 ಎಬೋ ಎಲ್ಲರದು ಬರುತ್ತೆ, ಸೂಪರ್ 60 ಹೋಗಿರೋರ್ದೆಲ್ಲರದೂ. ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲನೂ. ನಾನು ಪ್ರದೀಪ್ ಈಶ್ವರ್ ಸರ್ಗೆ ಹೇಳ್ಬೇಕಾಗಿರೋದು ಏನಂದರೆ, ಅವರು ಇನ್ನೊಂದು ಸ್ವಲ್ಪ ಮುಂಚೆ ಕರ್ಕೊಂಡು ಹೋಗಬೇಕು ಮಕ್ಕಳನ್ನೆಲ್ಲನೂ, ಒಂದು 3-4 ತಿಂಗಳು ಮುಂಚೆನೇ ಕರ್ಕೊಂಡೋಗಿ ಟ್ರೈನಿಂಗ್ ಕೊಟ್ಟರೆ ಅವ್ರು ಇನ್ನೂ ಚೆನ್ನಾಗಿ ತೆಗಿತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೊಂಚೂರು ಮಾಡಿಬಿಟ್ಟು ಸರ್ರು ತುಂಬ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತುಂಬ ಚೆನ್ನಾಗಿ ಇದು ಮಾಡಿಕೊಡ್ತಾಯಿದ್ದಾರೆ. ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಸರ್ರು ಬಂದಿರೋದ್ರಿಂದ. ಇದೇ ಥರ ಮುಂದುವರ್ಸ್ಕೊಂಡು ಹೋದರೆ ಸರ್ರು ನಮಗೂ ಇನ್ನೂ ಬಡವ್ರ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ, ಇನ್ನೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಬಡವ್ರ ಮಕ್ಕಳು ಅಂತ ನಮ್ಮಂಥ ಬಡವ್ರ ಮಕ್ಕಳೆಲ್ಲ ಸ್ವಲ್ಪ ಬೆಳೀತಾರೆ, ಮುಂದೆ ಬರ್ತಾರೆ ಅಂತ ಅಂದ್ಕೊತೀನಿ. ಅವ್ರು ಇನ್ನೂ CM ಆದರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಥ್ಯಾಂಕ್ ಯು. ಹಾಂ, ನಾವು ಬಡವ್ರ ಮಕ್ಕಳು ಬೆಳಿಬೇಕು ಎಲ್ಲ, ಏನು ಕರ್ನಾಟಕಕ್ಕೆ ಮೊದಲು ಬರಬೇಕು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬಡವ್ರ ಮಕ್ಕಳು. ಗೌರ್ಮೆಂಟ್ ಸ್ಕೂಲಾಗಿ ಮಕ್ಕಳು ಓದ್ತಾ ಇದ್ದಾರಲ್ಲ, ಇವರೆಲ್ಲ ಗೌರ್ಮೆಂಟ್ ಮಕ್ಕಳು ತುಂಬ ಬಡವ್ರು ಇರ್ತಾರೆ ಅಂತ ಅಂದ್ಬಿಟ್ಟು ಅವರೆಲ್ಲ ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಆ ಥರ ಸರ್ರು ಕಷ್ಟಪಟ್ಟು ಅವ್ರ ಮನಸ್ಸು ಪೂರ್ತಿಯಾಗಿ ಮಾಡ್ತಾಯಿದ್ದಾರೆ ಮಕ್ಕಳಿಗೆಲ್ಲನೂ.